2014 ಮಾರ್ಚ್ 13ನೇ ತಾರೀಕು ಪಕ್ಷ ನನ್ನನ್ನು ಕೊಡಗು ಮತ್ತು ಮೈಸೂರಿನ ಅಭ್ಯರ್ಥಿಯಾಗಿ ಘೋಷಣೆನ ಮಾಡ್ತು. ಅವ್ರು ಘೋಷಣೆ ಮಾಡಬೇಕಾದ್ರೆ ಮೈಸೂರಲ್ಲಿ ಯಾರನ್ನಾರು ಕೇಳಿದ್ರ? ಯಾರನ್ನು ಕೇಳಿಲ್ಲ. ನನಗೆ ಕೇಳಿದ್ರೆ ನೀನು ಕೊಟ್ಟೆ ಕೊಡ್ತೀವಿ ಅಂತ ನನಗೆ ಹೇಳಿದ್ರೆ ಇಲ್ಲ. ಅವತ್ತು ನಾನು ಸೂಕ್ತ ಅಭ್ಯರ್ಥಿ ಅಂತೇಳಿ ನನಗೆ ಘೋಷಣೆನ ಮಾಡ್ತು. ನಾನು ಕಳಿಸಿದ್ರು ಇಲ್ಲೆಲ್ಲ ಕೂತಿರೋರು ಕೂಡ ದುಡಿದು ನನ್ನನ್ನು ಗೆಲ್ಲಿಸಿದ್ರು. 10 ವರ್ಷ ಎಂ ಪಿ ಮಾಡಿದ್ದಾರೆ. ಅದೇ 2024 ಮಾರ್ಚ್ 13 ಅದೇ ದಿನ ಯದುವೀರವ್ರನ್ನ ನಮ್ಮ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ. ಇವತ್ತು ಅದು ಹೊತ್ತು ನಾನು ನನಗೆ ಉತ್ತರ ಕೊಡಬೇಕು, ನಂದೇನೋ ಪ್ರಶ್ನೆಗಳಿದೆ, ನನಗಿನ್ನೇನೋ ಸ್ಥಾನಮಾನ ಕೊಡಬೇಕು, ನನಗೆ ಕನ್ವಿನ್ಸ್ ಮಾಡಬೇಕು, ಆ ಅನಿವಾರ್ಯತೆ ಪಕ್ಷಕ್ಕಿಲ್ಲ. 10 ವರ್ಷದ ಹಿಂದೆನೂ ಯಾರನ್ನೂ ಕೇಳಿ ನನಗೆ ಟಿಕೆಟ್ ಕೊಟ್ಟಿರಲಿಲ್ಲ. 10 ವರ್ಷದ ನಂತರನೂ ನನ್ನನ್ನು ಕೇಳಿ ಬೇರೆಯವ್ರಿಗೆ ಕೊಡಬೇಕಾದ ಅಗತ್ಯ ಪಕ್ಷಕ್ಕಿಲ್ಲ. ಈಗ 10 ವರ್ಷದಲ್ಲಿ ಎಲ್ಲರ ನಿರೀಕ್ಷೆ ಮೀರಿ ಕೆಲಸವನ್ನು ಮಾಡಿ ಒಳ್ಳೆ ಕೆಲಸವನ್ನು ಮಾಡಿದ್ರು. ಒಂದ್ ನಿಮಿಷ ದುಷ್ಮಾನ ಯಾಕೆ ಈ ತರ ಕಾಟ ಕೊಡ್ತಾ ಇದೆಯಾ? ನೀವು ಯಾರೋ ಮೇಲೆ ಜೊತೆ ಹೇಳ್ತೀನಿ. 10 ವರ್ಷದಲ್ಲಿ ನಿರೀಕ್ಷೆಗೆ ಮೀರಿ ಕೆಲಸ ಮಾಡಿದ್ದೀನಿ. ಹಾಗಾಗಿ ಇವತ್ತು ಇಡೀ ನನ್ನ ಕ್ಷೇತ್ರದಾದ್ಯಂತ ಕ್ಷೇತ್ರದ ಆಚೆಗೂ ಕೂಡ ನನ್ನ ಬಗ್ಗೆ ಒಂದು ಸಹಾನುಭೂತಿ ವ್ಯಕ್ತವಾಗಿದೆ. ನಾನು ಇಷ್ಟು ಒಳ್ಳೆ ಕೆಲಸ ಮಾಡಿದ್ಮೇಲೆ ಪಕ್ಷಕ್ಕೆ ಅನಿಸಿರ್ಬೋದು, ಇವಾಗ ಪಕ್ಷ ಒಬ್ಬ ಎಂ ಪಿ ಆಗಿ ಇಷ್ಟು ಒಳ್ಳೆ ಕೆಲಸವನ್ನು ಮಾಡಿದ್ದಾನೆ, ಪಕ್ಷ ಸಂಘಟನೆ ಮಾಡಿ ಇವಾಗ ಇಲ್ಲಿ ಇಷ್ಟು ಶಕ್ತಿ ತೋರಿಸಿದೆಯಾ, ಪಕ್ಷ ಸಂಘಟನೆ ಆ ಶಕ್ತಿನ ತೋರಿಸು ಅಂತ ನನಗೆ ಬೇರೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಮತ್ತು ಕಾರ್ಯಕರ್ತರು ನನಗೋಸ್ಕರ ಬ್ಯಾನರ್ ಪಟ್ಟಿ ಕಟ್ಟಿದ್ದಾರೆ, ಅವ್ರ ಜೊತೆ ನಾನು ಸೇರಿಬಿಟ್ಟು ಕಟ್ಟಿ ಯದುವೀರವ್ರನ್ನ ನಮ್ಮ ಅಭ್ಯರ್ಥಿನ ಗೆಲ್ಲಿಸೋದು ಅಷ್ಟೇ ನಮಗಿರುತ್ತದ್ದು. 10 ವರ್ಷ ಸಂಸದನಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡಿದೆ. ಅದ್ಭುತವಾಗಿ ಕೆಲಸವನ್ನು ಮಾಡಿದ್ದೀನಿ. ಈಗ ಅದ್ಭುತವಾಗಿ ಪಕ್ಷ ಕಟ್ಟುವ ಕೆಲಸವನ್ನು ಮಾಡಬೇಕು ಅನ್ನೋ ಜವಾಬ್ದಾರಿ. ಆ ಪ್ರಶ್ನೆ ರಾಮದಾಸ್ ಅವ್ರನ್ನ ಕೇಳಿ. ಆದ್ರೆ ರಾಮದಾಸ್ ಕೂಡ ನಾನು 2014 ಬಂದಾಗ ಅವ್ರ ಮನೆಯಲ್ಲೇ ಒಂದು ಕಾಲ್ ಸೆಂಟರ್ ತರ ಓಪನ್ ಮಾಡಿ ಪ್ರತಿ ಪಂಚಾಯತಿ ಚೇರ್ಮನ್ ಗಳಿಗೆ, ಎಲ್ಲಾ ಬೇರೆ ಪಕ್ಷದವರಾಗಿದ್ರು ಕೂಡ ಚೇರ್ಮನ್ ಗಳಿಗೆ ಹಾಗೂ ಪಂಚಾಯತಿಯ ಸದಸ್ಯರಿಗೆ ಖುದ್ದಾಗಿ ಕರೆ ಮಾಡಿ ನನ್ನ ಪರವಾಗಿ ನಿಂತಿರುವಂತರು. ಹಾಗಾಗಿ ನೀವು ದಯವಿಟ್ಟು ನಮ್ಮ ಪಕ್ಷದಲ್ಲಿ ಖಂಡಿತ ಯಾವ ಒಡಕು ಇಲ್ಲ, ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ. ಈಗ ಏನ್ ಗೊತ್ತಾ, ಇವತ್ತು ಈಗ ನಮ್ಮ ಇದು ಈ ಕಾರ್ಯಕ್ರಮದ ಒಂದು ರೀತಿ ಮದುಮಗ ಇವರು, ನನ್ನನ್ನು ಯಾಕೆ ನೀವು ಬರ್ತಾ ಇದ್ರಿ ಇವಾಗ? ಅವ್ರಿಗೆ